ಬಿಜೆಪಿ ಇಂದ ಶೀಘ್ರವೇ 40 ಜನ ಶಾಸಕರು ಕಾಂಗ್ರೆಸ್ ಗೆ ಹೊಸ ಬಾಂಬ್ ಸಿಡಿಸಿದ ರಾಜು ಕಾಗೆ ಮದಭಾವಿ ಗ್ರಾಮದಲ್ಲಿ ಹೊಸ ಬಾಂಬ್ ಸಿಡಿಸಿದ ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಹೇಳಿಕೆ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿ ವೈಮನಸ್ಸು ಉಂಟಾಗಿದೆ ಒಬ್ಬರೊಬ್ಬರಲ್ಲಿ ಹೊಂದಾಣಿಕೆ ಇಲ್ಲದರಿಂದ ಸರ್ಕಾರ ಎಲ್ಲ ರಂಗಗಳಲ್ಲೂ ವಿಫಲವಾಗಿದೆ ಬೆಳಗಾವಿ ಜಿಲ್ಲೆಯ 2-3 ಶಾಸಕರು ಕಾಂಗ್ರೆಸ್ ಗೆ ಬರಲು ಸಿದ್ಧರಾಗಿದ್ದಾರೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇವರಿಗೆ ಭೇಟಿಯಾಗಿ ಬಂದಿದ್ದೇನೆ ಬರುವ 2023 ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿದ್ದಾರೆ ನನಗೆ ಮತಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ತೊಡಗಲು ಹೇಳಿದ್ದಾರೆ ಈ ವೇಳೆ ಶೀಘ್ರದಲ್ಲಿ 40 ಜನ ಶಾಸಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಲಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆ ಯಾರೇ ಆಗಲಿ ಇವತ್ತು ನಮ್ಮ ಪಕ್ಷ ಬರ್ತೈತೆ ನಿಮ್ಮ ಪಕ್ಷ ಬರ್ತೈತೆ ಹೇಳ್ತಾರೆ ಆದ್ರೆ ಜನ ಜನ ತಾವೆಲ್ಲ ಹೋಗಿ ಕೇಳ್ರಿ ಯಾರಿಗೆ ಬೆಂಬಲ ಐತಿ ಅವ್ರ ಏನ್ ಜನ ಇತ್ತು ಬಿಜೆಪಿ ಮೋದಿಯವ್ರಿಗೆ ಎಷ್ಟು ಇವತ್ತು ಜನ ಶಾಪ ಹಾಕ್ತಾ ಇದ್ದಾರು ಅಥವಾ ಈಗ ಯಡಿಯೂರಪ್ಪನವ್ರಿಗೆ ಎಷ್ಟು ಜನ ಶಾಪ ಹಾಕ್ತಾ ಇದ್ದಾರು ಮಂತ್ರಿಮಂಡಲವನ್ನೇ ಬದಲಾವ ಮಾಡಿದ್ರು ಬದಲಾವ ಮಾಡಿ ಇಲ್ಲೇ ನಮ್ಮಲ್ಲಿ 2-3 ಜನರನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೈ ಬಿಟ್ಟರು ಇದರಿಂದ ಅವರೆಲ್ಲ ನರ್ವಸ್ ಆಗಿ ಅವರು ಸಹಿತ ನಮ್ಮ ಜೊತೆಗೆ ಕಾಂಗ್ರೆಸ್ ಬರ್ಲಿಕ್ಕೆ ರೆಡಿ ಇದ್ದಾರೆ ಇವತ್ತು ಇವತ್ತು ಬಿಜೆಪಿಯಲ್ಲಿಯೇ 40 ಜನ ಕಾಂಗ್ರೆಸ್ ಬರ್ಲಿಕ್ಕೆ ನಾನು ಬೆಂಗಳೂರದಲ್ಲಿ ಮೊನ್ನೆ ಒಂದು 8 ದಿವಸ ಅಧಿವೇಶನ ನಡೆದಾಗ ಹೋಗಿ ಎಲ್ಲರಿಗೂ ಭೇಟಿಯಾದಾಗ ನಾನು ಡಿಕೆ ಶಿವಕುಮಾರ್ ಅವರಿರ್ಲಿ ಆಗ್ಲಿ ಸಿದ್ದರಾಮಯ್ಯನಾಗಲಿ ಎಲ್ಲರಿಗೂ ಭೇಟಿ ಕೇಳಿದಾಗ ಏಯ್ ನೀ ತಯಾರು ಮಾಡಪ್ಪ ಎಲ್ಲರೂ ಬೆಂಡ್ ಹತ್ತಿದ್ದು ಯಾವುದೇ ಪರಿಸ್ಥಿತಿ ನಮ್ದು ಬರ್ತೈತೆ ನನ್ನ ಹೆಲ್ತ್ ಸರಿ ಇಲ್ಲ ಸರ್ ನೋಡೋಣ ಬೇರೆ ಇದ್ರೆ ನಾನು ಈ ಸದ್ದು ಅಲ್ಲಿವರೆಗೆ ಒಂದು ಮಾತು ಒಂದು ಕೊಟ್ಟು ಬಂದಿದ್ದೀನಿ ನೋಡೋಣ ನಾನು ಮುಂದೆ ಬಟ್ ಆದ್ರೆ ಯಾರೇ ಮಿತ್ರನು ಪಕ್ಷ ಸಂಘಟನೆ ಮಾಡಿ ಅವ್ರು ಆರಿಸ್ತಿರುವಂತ ಜವಾಬ್ದಾರಿ ನಮ್ಮದು ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಮತಕ್ಷೇತ್ರದಲ್ಲಿ 20 ವರ್ಷದಿಂದ ರಾಜಕಾರಣ ಮಾಡ್ಕೋತು ನಾವು ಶಾಸಕರಾಗಿ ಕೆಲಸ ಮಾಡಿದ್ದೀವಿ ನನಗೆ ಎಲ್ಲ ಜನರ ನಾಡಿ ಮಿಡಿತಗಳು ಗೊತ್ತಿದ್ದಾವೆ